ಬೀದರ್ನಲ್ಲಿ ವಿಶ್ವ ಪರಿಸರ ದಿವಸ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇದರ ಉದ್ದೇಶ ಪ್ರಕೃತಿ ಉಳಿಸಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು, ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಉಂಟು ಮಾಡಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಏನಿದೆ ಅಂದರೆ ಅರಣ್ಯ ಕ್ಷೇತ್ರ ಇವತ್ತು 33% ಇರಬೇಕು ಅಂತಿದೆ ಮಾನದಂಡದ ಪ್ರಕಾರ ಭೂಭಾಗದ. ಆದರೆ ಈ ಭಾಗದಲ್ಲಿ ಬರೀ ಇವತ್ತು 5% ಮಾತ್ರ ಇದೆ. ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು. ಇವತ್ತೇನು ಹವಾಮಾನ ವೈಪರೀತ್ಯದಿಂದ ಜಾಗತಿಕ ತಾಪಮಾನದಿಂದ ಇಡೀ ಜಗತ್ತಿಗೆ ಒಂದು ಸಂಕಷ್ಟ ಎದುರಾಗಿದೆ, ಎಲ್ಲರಿಗೂ ಸವಾಲಾಗಿದೆ. ಇದನ್ನು ಮುಂದಿನ ಪೀಳಿಗೆಗೆ ಇವತ್ತು ಸುರಕ್ಷಿತವಾದಂಥ ಭೂಮಿಯನ್ನು ಹಸ್ತಾಂತರ ಮಾಡಬೇಕು, ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಹೋದ ವರ್ಷ 5 ಕೋಟಿ ಸಸಿ ನೆಟ್ಟಿದ್ದೇವೆ, ಈ ವರ್ಷನೂ 5 ಕೋಟಿ ಸಸಿ ನೆಡುವಂಥ ಒಂದು ಯೋಜನೆ ಇಟ್ಟುಕೊಂಡಿದ್ದೇವೆ. ಬೀದರ್ನಲ್ಲಿ ಒಂದೇ ದಿವಸ ಏಕಕಾಲದಲ್ಲಿ 1 ಲಕ್ಷ ಸಸಿ ನೆಡ್ತಾ ಇದ್ದೇವೆ. ಹೋದ ವರ್ಷ 15 ಲಕ್ಷ ಸಸಿ ನೆಟ್ಟಿದ್ದೇವೆ, ಈ ವರ್ಷ 20 ಲಕ್ಷ ಸಸಿ ನೆಟ್ಟು ಮುಂದಿನ ವರ್ಷ 25 ಲಕ್ಷ ಸಸಿ ನೆಡ್ತೇವೆ. ಈ ನಾನು ವಿನಂತಿ ಮಾಡ್ತಾ ಇದ್ದೇನೆ ತಮ್ಮ ಮುಖಾಂತರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ, ಮಕ್ಕಳಿಗೆ, ಎಲ್ಲರಿಗೆ ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಜಾಗೃತಿ ವಹಿಸಿ, ಮತ್ತು ಇವತ್ತು ನೀವೆಲ್ಲರೂ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು. ಏನಂದರೆ ಒಂದು ಸಸಿ ಪ್ರತಿಯೊಬ್ಬರು ಪ್ರತಿ ವರ್ಷ ಸಸಿ ನೆಡಬೇಕು, ಪಾಲನೆ ಪೋಷಣೆ ಮಾಡಬೇಕು, ನೀರು ಎರಿಬೇಕು. ಇವತ್ತು ಪ್ರಕೃತಿ ಪರಿಸರಕ್ಕೆ ಮಾರಕವಾದಂಥ ಏಕಬಳಕೆ ಪ್ಲಾಸ್ಟಿಕ್ ತ್ಯಜಿಸಬೇಕು ಅನ್ನುವಂಥ ಸಂಕಲ್ಪ ಮಾಡುವಂಥ ರೀತಿಯಲ್ಲಿ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡುತ್ತೇನೆ. ಸರ್, ಇವತ್ತು ಇಡೀ ದಾಳಿ ಆಗಿದೆ ಸರ್, ನಾಗೇಂದ್ರ ಮತ್ತು ದದ್ದಲ್ ಅವರ ಮನೆ ಮೇಲೆ ಇಡೀ ದಾಳಿ ಆಗಿದೆ. ನೋಡಿ, ಇವತ್ತು ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ, ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ, ಮತ್ತು ಇವತ್ತು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಆದರೆ ಅದಕ್ಕೆ ರಾಜಕೀಯ ಕಲರ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸಿಬಿಐಗೆ ಕೇಸ್ನ SIT CBIಗೆ ವರ್ಗಾವಣೆ ಮಾಡಬೇಕು ಅಂತ BJP ಒತ್ತಾಯ ಮಾಡಿ. ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ, ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವತ್ತು ನಾವು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ, ಹಣ ವಸೂಲಿ ಮಾಡಿ ತಪ್ಪಿತಸ್ಥರು ಇದ್ದವರಿಗೆ ಕಾನೂನು ರೀತಿಯ ಕ್ರಮ ಆಗ್ತದೆ. ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಮಾಡೋದಿಲ್ಲ, ರಾಮನ ಹೆಸರು ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಆ ಜಿಲ್ಲೆಯ ಹೆಸರು ಬದಲಾವಣೆ ಮಾಡ್ತಿದೆ ಅನ್ನೋದು. ಪ್ರತಿಯೊಂದಕ್ಕೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸುವಂಥ ಕೆಲಸ BJP ಮಾಡ್ತದೆ. ನಮ್ಮಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ. ಇವತ್ತು ನಾವೆಲ್ಲರ ಬಗ್ಗೆ ಗೌರವ ಇಟ್ಕೊಂಡಿದ್ದೇವೆ. ರಾಮ್ ರಹೀಂ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಹೀಗಾಗಿ ಅದ್ರ ಬಗ್ಗೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನೋಡಿ, ನಮಗೆ 3 ವರ್ಷ ನಂತರ 70-80% ಅಂತ ವರದಿ ಕೊಟ್ಟಿದ್ದಾರೆ. ಆ ವರದಿ ಮೇಲೆ ನಾನು ನಂಬ್ತಾ ಇಲ್ಲ. ಆಗಸ್ಟ್ ಒಳಗಾಗಿ 3ನೇ ಪಕ್ಷ ತಪಾಸಣೆ ಮಾಡಬೇಕು ಅಂತ ಟೆಂಡರ್ ಕರೆದಿದ್ದೇವೆ. ಟೆಂಡರ್ ಮಾಡಿ ನಾವು 31ನೇ ತಾರೀಕಿನ ಒಳಗಾಗಿ ಏನು ಇವತ್ತು ವಾಸ್ತವಾಂಶ ಇದೆ ಅದನ್ನು ಜನರ ಮುಂದೆ ತರ್ತೀವಿ, ಮಾಧ್ಯಮದ ಮುಂದೆನೂ ತರ್ತೀವಿ, ಅದ್ರ ಬಗ್ಗೆ ಪರಾಮರ್ಶೆ ಮಾಡ್ತೀವಿ. ಯಾರ್ಯಾರು ವಿಷಕಾರಿಕ ತ್ಯಾಜ್ಯ ಬಿಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ. ಹೊಸ ಅಧಿಕಾರಿಗಳ ತಂಡ ನೇಮಕ ಮಾಡ್ತಾ ಇದ್ದೇನೆ. ಇಲ್ಲಿರುವಂಥ ಪರಿಸರ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ, ಹೊಸವರಿಗೆ ತಂದು ಹಾಕಿ ಅದನ್ನು ಸುಧಾರಣೆ ಮಾಡುವಂಥ ಕೆಲಸ